ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕುಮಾರ್ ಅನ್ನೋ ವ್ಯಕ್ತಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಕೈಮದ್ದು ಹಾಕಿದಾಗ ನಮ್ಮ ಸೆವೆನ್ ಚಕ್ರಸ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕೆಟ್ಟ ಪರಿಣಾಮ ಬೀರುತ್ತೆ, ಹೇಗೆ ಮೇಡಮ್ ಅಂತ ಕೇಳಿದ್ದಾರೆ. ನೋಡಿ, ಆ ಒಂದು ಕೈಮದ್ದು ಬಿದ್ದಾಗ ನಾವು ಮಾನಸಿಕವಾಗಿ ಕುಗ್ಗು ಹೋಗ್ತೀವಿ, ಅದಾದಮೇಲೆ ದೈಹಿಕವಾಗಿ ಅನಾರೋಗ್ಯ ಶುರು ಆಗ್ತಾ ಹೋಗುತ್ತೆ. ಎಲ್ಲೇನೇ ಹೋದ್ರೂ ಕೂಡ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಬಗೆಹರಿತಾ ಇರೋದಿಲ್ಲ. ಈ ರೀತಿಯಾಗಿ ನಾವು ಮೆಂಟಲಿ ವೀಕ್ ಆಗ್ತಾ ಆಗ್ತಾ ಏನು ನಮ್ಮ ಸೆವೆನ್ ಚಕ್ರಸ್ಸು ಬ್ಯಾಲೆನ್ಸ್ಡ್ ಆಗಿರುತ್ತೋ ಅದು ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಈ ಇಂಬ್ಯಾಲೆನ್ಸ್ ಆಗ್ತಾ ಹೋದಂಗೆ ಈಗ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ಶಕ್ತಿ ಆಗಿರ್ಬೋದು, ಹಣದ ಶಕ್ತಿ ಆಗಿರ್ಬೋದು, ವಿದ್ಯಾಶಕ್ತಿ, ಬುದ್ಧಿಶಕ್ತಿ, ಆರೋಗ್ಯದ ಶಕ್ತಿ ಏನೇನಿದೆ ಅದೆಲ್ಲದೂ ಕೂಡ ಡೌನ್ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಡೌನ್ ಆಗೋದ್ರಿಂದ ಏನಾಗುತ್ತೆ, ಮೆಂಟಲಿ ವೀಕ್ ಆಗ್ತಾ ಹೋಗ್ತೀವಿ. ಮೆಂಟಲಿ ವೀಕ್ ಆದಂಗೆ ಈ ಒಂದು ಏನು ಒಳ್ಳೆ ಎನರ್ಜಿ ಇರುತ್ತೋ ಆ ಒಳ್ಳೆ ಎನರ್ಜಿ ಹೋಗಿ ಕೆಟ್ಟ ಎನರ್ಜಿ ಸೇರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಸುತ್ತ ಇರ್ತಕ್ಕಂಥ ಪ್ರಭಾವಳಿನಲ್ಲೂ ಕೂಡ ಹೋಲ್ ಆಗ್ತಾ ಬರುತ್ತೆ. ಈ ಒಂದು ಸೆವೆನ್ ಚಕ್ರಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು ಯೂಟ್ಯೂಬಲ್ಲಿ. ಆ ರೀತಿ ಹೋಲ್ ಆಗ್ತಾ ಬಂದಾಗ ಅಲ್ಲೆಲ್ಲ ಡ್ಯಾಮೇಜಸ್ ಏನಾಗುತ್ತೋ ಆ ಡ್ಯಾಮೇಜಸ್ ಆಗಿದ್ದಾದ್ಮೇಲೆ ಈ ಒಂದು ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಕುಗ್ತಾ ಹೋಗ್ತೀವಿ. ಹೀಗೆ ಈ ಒಂದು ಕೈಮದ್ದು ಹಾಕೋದ್ರಿಂದ ಸವರ್ಸ್ ಮೇಲೂ ಕೂಡ ತುಂಬಾ ಕೆಟ್ಟ ಎಫೆಕ್ಟ್ ಬೀರುತ್ತೆ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.